ಇಪ್ಪತ್ತೆರಡು ದಿನವಾದರೂ ಬೆಳಗಾವಿಯ ಗಾಲ್ಫ್ ಮೈದಾನದಲ್ಲಿರುವಂತಹ ಚಿರತೆಯನ್ನು ಅರಣ್ಯಾಧಿಕಾರಿಗಳು ಸೆರೆ ಹಿಡಲಿಕ್ಕೆ ಆಗ್ತಾ ಇಲ್ಲ. ಚಿರತೆಯನ್ನು ಸೆರೆ ಹಿಡಿದೇ ಇರೋದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಂಗ್ಯವನ್ನು ಆಡಲಾಗ್ತಾ ಇದೆ. ಚಿರತೆಯ ಹೆಸರಿನಲ್ಲಿ ಆಧಾರ್ ಕಾರ್ಡನ್ನು ರೆಡಿ ಮಾಡಿ ಲೇವಡಿಯನ್ನು ಮಾಡಿದ್ದಾರೆ. ಬೀಭತ್ಯ ಬೆಳಗಾಂವ್ಕರ್ ಅಂಥೇಳಿ ಚಿರತೆಗೆ ಹೆಸರನ್ನು ಹಾಕಿ ಆಧಾರ್ ಕಾರ್ಡನ್ನು ವೈರಲ್ ಮಾಡಿದ್ದಾರೆ. ಜೊತೆಗೆ ಎಷ್ಟು ಬೇಕಾದಷ್ಟು ಪ್ರಯತ್ನ ಮಾಡಿ ನಾನು ಗಣಪತಿ ಹಬ್ಬ ಮುಗಿಸ್ಕೊಂಡು ಹೋಗ್ತೇನೆ ಅಂಥೇಳಿ ಒಂದು ರೀತಿಯ ವ್ಯಂಗ್ಯದ ರೀತಿಯಲ್ಲಿ ಪೋಸ್ಟರ್ಗಳನ್ನು ಶೇರ್ ಮಾಡಲಾಗ್ತಾ ಇದೆ. ಎಸ್ ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಈ ಚಿರತೆ ಇಪ್ಪತ್ತೆರಡು ದಿನಗಳಿಂದ ಬೋನಿಗೆ ಸಿಗ್ತಾನೇ ಇಲ್ಲ, ಅದನ್ನು ಹಿಡಿಬೇಕು ಅಂತೇಳಿ ಅರಣ್ಯಾಧಿಕಾರಿಗಳು ಹಗಲು ರಾತ್ರಿ ಶ್ರಮವನ್ನು ವಹಿಸ್ತಾನೇ ಇದ್ದಾರೆ. ಎಲ್ಲಿ ಇವರು ವಿಫಲವರ ಆಗ್ತಾ ಇರುವಂತಹದ್ದು, ಮತ್ತೆ ಯಾವ ಹೊಸ ಅಸ್ತ್ರವನ್ನ ಪ್ರಯೋಗಿಸಲಾಗಿದೆ ಚಿರತೆ ಹಿಡಿಯುವಲ್ಲಿ? ಪ್ರೇಮ್ ಕುಮಾರ್, ಏನಂದ್ರೆ ಪ್ರಮುಖವಾಗಿ ಇಪ್ಪತ್ತೆರಡು ದಿನದಿಂದ ನಿರಂತರವಾಗಿ ಒಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಅರಣ್ಯ ಇಲಾಖೆ ಅವರು. ಆದ್ರೂ ಯಾವಕ್ಕೆ ಒಂದಿಷ್ಟು ಈ ಅಧಿಕಾರಿಗಳ ಮೇಲಿನ ಅಧಿಕಾರಿಗಳು ಮತ್ತು ಕೆಳ ಅಧಿಕಾರಿಗಳ ಸಿಬ್ಬಂದಿಗಳ ನಡುವೆ ಕೋಆರ್ಡಿನೇಷನ್ ಕೊರತೆ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಯಾಕಂತಂದ್ರೆ ಇದು ಇಷ್ಟೊಳಗೆ ಬೇಗ ಆಗ್ಬೇಕಾಗಿತ್ತು ಕಾರ್ಯಾಚರಣೆ, ಈ ಇಪ್ಪತ್ತೆರಡು ದಿನಗಳಾದ್ರೂ ಕೂಡ ಯಾಕೆ ಆಗ್ತಾ ಇಲ್ಲ ಅಂತೇಳಿ. ಚಿರತೆ ಇವರ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ, ನಾಲ್ಕೈದು ಬಾರಿ ಕಣ್ಣಿಗೆ ಕಾಣಿಸ್ಕೊಂಡಿದೆ, ಅದರಲ್ಲಿ ಕ್ಯಾಮರಾದಲ್ಲಿ ಕೂಡ ಟ್ರ್ಯಾಪ್ ಆಗುತ್ತೆ. ಆದ್ರೆ ಇವ್ರ ಮುಂದೆನೆ ಓಡಿ ಹೋಗ್ತಕ್ಕಂತ ಚಿರತೆಯನ್ನು ಡೇಕ್ ವಿಫಲ ಆಗ್ತಾ ಇರೋದು, ಇದಕ್ಕೆ ಒಂದಿಷ್ಟು ಇಚ್ಛಾಶಕ್ತಿಯ ಕೊರತೆ ಅಂತಾನೆ ಹೇಳ್ಬೋದು. ಜೊತೆಗೆ ಇವತ್ತು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಒಂದು ಹೆಣ್ಣು ಚಿರತೆಯ ಒಂದಿಷ್ಟು ರಿಸರ್ಚ್ ಅನ್ನ ತೆಗೆದುಕೊಂಡು ಅದನ್ನ ಸಿಂಪಡಿಸೋ ಮುಖಾಂತರ ಇದಕ್ಕೆ ಈ ಹೆಣ್ಣು ಚಿರತೆಯಲ್ಲಿ ಬಂದಿದೆ ಹಾಗೆ ಅಂತೇಳಿ, ಅದು ಬಂದು ಬೋನಿಗೆ ಬಿಡಬೇಕು ಹಾಗೆ ಅಂತೇಳಿ ಒಂದು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಇವತ್ತು ಏನು ಪಕ್ಕದಲ್ಲಿ ಇರ್ತಕ್ಕಂತ ಭೂತರಮಠ ಜೂದಿಂದ ಹೆಣ್ಣು ಚಿರತೆಯ ಒಂದಿಷ್ಟು ರಿಸರ್ಚ್ ಅನ್ನ ತೆಗೆದುಕೊಂಡು ಸಿಂಪಡಿಸಿ ಒಂದು ಪ್ಲಾನ್ ಅನ್ನ ಕೂಡ ಮಾಡಿರುವಂತದ್ದು ಹನಿ ಟ್ರಾಪ್ ಗೆ. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.